ಎಸ್ಸಿಡಿ ಪಾಲಿಟಿಕ್ಸ್ ಈಗ ದೆಹಲಿ ಅಂಗಲವನ್ನು ತಲುಪಿದೆ. ಹೈಕಮಾಂಡ್ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಇದೆ. ದೆಹಲಿ ಅಂಗಳ ತಲುಪಿದೆ ರಾಜ್ಯ ರಾಜಕಾರಣದ ಸಿಡಿ ಪಾಲಿಟಿಕ್ಸ್. ಇವತ್ತು ಅಮಿತ್ ಶಾ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿ ಆಗ್ತಾ ಇದ್ದಾರೆ. ಸಿಡಿ ಪ್ರಕರಣ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಸಾಹುಕಾರ್ ಪಟ್ಟು ಹಿಡಿದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚೆಯನ್ನ ಜಾರಕಿಹೊಳಿ ಮಾಡಲಿದ್ದಾರೆ. ಡಿಕೆಶಿ ವಿರುದ್ಧ ಅಮಿತ್ ಶಾಗೆ ದೂರು ನೀಡುವ ಸಾಧ್ಯತೆ ಇದೆ. ಹೈಕಮಾಂಡ್ ದೂರನ್ನ ಕೊಡುತ್ತಾ ಸಿಬಿಐ ತನಿಖೆಗೆ ಒಪ್ಪಿಸುತ್ತಾ ಅನ್ನುವಂತ ಕುತೂಹಲವೂ ಇದೆ. ದೆಹಲಿ ಅಂಗಳ ತಲುಪಿದೆ ಸದ್ಯ ರಾಜ್ಯ ರಾಜಕಾರಣದ ಸಿಡಿ ಪಾಲಿಟಿಕ್ಸ್. ಜಾರಕಿಹೊಳಿ ಬಳಿ ಮತ್ತಷ್ಟು ಪ್ರಬಲ ಸಾಕ್ಷ್ಯಾಧಾರಗಳು ಇದೆಯಾ ಅನ್ನುವಂತ ಕುತೂಹಲವೂ ಕೂಡ ಇದೆ. ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಅಮಿತ್ ಶಾ ಅವರ ಮುಂದೆ ರಮೇಶ್ ಜಾರಕಿಹೊಳಿ ಅವರು ಇಡ್ತಾರಾ? ಡಿಕೆಶಿ ವಿರುದ್ಧ ಸಿಬಿಐ ತನಿಖೆಗೆ ಅಮಿತ್ ಶಾ ಸೂಚನೆಯನ್ನ ಕೊಡ್ತಾರಾ? ಚುನಾವಣೆ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದರಲ್ಲಿ ಮತ್ತಷ್ಟು ತಾರ್ಕ ಕೇಳ್ತಾ ಈ ಸಿಡಿ ಸಮರ ಅನ್ನುವಂತಹ ಪ್ರಶ್ನೆಯೂ ಕಾಡ್ತಾ ಇದೆ. ಸಿಬಿಐ ಅಂಗಳಕ್ಕೆ ಕೇಸ್ ಬಂದ್ರೆ ಡಿಕೆಶಿಗೆ ಎದುರಾಗುತ್ತಾ ಸಂಕಷ್ಟ. ಆಡಿಯೋ ಸಿಡಿ ರಹಸ್ಯಗಳನ್ನೆಲ್ಲ ಬಿಚ್ಚಿಡ್ತಾರಾ ಹಾಗಾದ್ರೆ ಜಾರಕಿಹೊಳಿ? ಸದ್ಯಕ್ಕಂತೂ ದೆಹಲಿ ಅಂಗಳ ತಲುಪಿದೆ ಈ ಸಿಡಿ ಪಾಲಿಟಿಕ್ಸ್. ಹಲವು ಆರೋಪಗಳನ್ನ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮಾಡಿದ್ರು. ಆದ್ರೆ ಈ ಎಲ್ಲ ಆರೋಪಗಳಿಗೂ ಒಂದ್ ಕಡೆ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಈಗ ದೆಹಲಿ ಅಂಗಳ ತಲುಪಿದೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮತ್ತಷ್ಟು ಸಾಕ್ಷ್ಯಗಳನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಚುನಾವಣೆ ಹೊಸ್ತಿಲಲ್ಲಿ ಈ ರೀತಿಯ ಆರೋಪವನ್ನ ಮಾಡಿದ್ರು. ಇದು ಮತ್ತಷ್ಟು ತಾರಕಕ್ಕೆ ಇರುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಆದರೆ ಒಂದು ಕಡೆ ಅಷ್ಟೊಂದು ಆರೋಪಗಳನ್ನ ಮಾಡಿದ್ರು ಕೂಡ ಸಾಹುಕಾರ್ ಯಾವುದೇ ರೀತಿಯ ರಿಯಾಕ್ಟ್ ಮಾಡುವುದಕ್ಕೆ ಈತ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇಲ್ಲ. ದೆಹಲಿ ತನಕ ಈಗ ಹೋಗ್ತಾ ಇದ್ದಾರೆ ಈ ಸಿಡಿ ವಿಚಾರವನ್ನು ಮುಂದಿಟ್ಕೊಂಡು. ಹೈಕಮಾಂಡ್ ಏನಾದರೂ ಸಿಬಿಐ ತನಿಖೆಗೆ ಸೂಚನೆಯನ್ನು ಕೊಡುತ್ತಾ ಅನ್ನುವಂಥ ಕುತೂಹಲ ಇದೆ. ಚುನಾವಣೆ ಹೊಸ್ತಿಲಲ್ಲಿ ಮತ್ತಷ್ಟು ತಾರಕಕ್ಕೇರುತ್ತೆ ಈ ಸಿಡಿ ಸಮರ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.